ಹೊಸ್ಮನಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಸಾಲ ಟೀ ಮಾಡಾಕತ್ತೀನಿ. ಮಸಾಲ ಟೀನೂ ಅಂತಾರ, ಮಸಾಲ ಚಾನೂ ಅಂತಾರ ನಮ್ಮ ಕಡೆ. ಹಾಂ, ನಾ ಮಾಡಿ ತೋರಿಸ್ತೀನಿ ನೋಡಿ. ಇದು ಒಂದು ಗ್ಲಾಸ್ ಹಾಲು ಐತಿ, ಇದು ಅರ್ಧ ಗ್ಲಾಸ್ ವಾಟೆ ನೀರು ಐತಿ, ಈ ಚಮಚೆಲೆ 4 ಚಮಚೆ ಸಕ್ಕರೆ ಐತಿ, ಮತ್ತು ಇದ ಚಮಚೆಲೆ 3 ಚಮಚೆ ಚಾಪುಡಿ ಐತಿ. ಇದು ನಮ್ಮ ಹಿತ್ತಲಾಗ ಹಾಕತ್ತಿ, ಚಾದ ಗರಿ ಅಂತಾರೆ, ಹಸಿ ಗರಿ, ಅದನ್ನು ಸ್ವಲ್ಪ ಹಾಕಾಕತ್ತೀನಿ. ಇದು ಏಲಕ್ಕಿ ಉಚ್ಚಿಟ್ಕೊಂದೇನಿ, 3 ಅದಾವು. ಇದು ಹಸಿ ಶುಂಠಿ. ಹಾಂ, ಮಾಡೋ ವಿಧಾನ ತೋರಿಸ್ತೇನೆ ನೋಡಿ. ನೀರು ಹಾಕಾಕತ್ತೀನಿ ಅರ್ಧ ವಾಟೆ, ಈ ವಾಟಿಲಿ ಅರ್ಧ ವಾಟೆ ನೀರು ಹಾಕ್ತೀನಿ. ಇದು 1 ಗ್ಲಾಸ್ ಹಾಲೈತಿ, ಹಾಕ್ತೀನಿ. ಇದು ಒಂದು ಸ್ವಲ್ಪ ಕುದಿ ಬರಬೇಕು ನೋಡಿ, ಹಿಂಗೆ ಕುದಿ ಬರಬೇಕು. ಇದು ಮ್ಯಾಲ ಕುದಿ ಹಾಕತ್ತೈತಿ, ಅದಕ್ಕೆ ಇದೆಲ್ಲ ಹಾಕ್ತೀನಿ ಸಾಮಗ್ರಿಗಳು. ಹಸಿ ಶುಂಠಿ ಹಾಕಾಕತ್ತೀನಿ ಫಸ್ಟ, ಏಲಕ್ಕಿ ಉಚ್ಚಿಟ್ಕೊಂಡಿಲ್ಲ ಅವನು, ಏಲಕ್ಕಿನೂ ಹಾಕಾಕತ್ತೀನಿ ಹಿಂಗೆ ಮಾಡಿ. ಇದು ಟೀ ಪೌಡ್ರು ಹಾಕತ್ತೀನಿ, 3 ಚಮಚೆ ಐತಿ. ಇದು 4 ಚಮಚೆ ಸಕ್ಕರೆ ಐತಿ ಹಾಕಾಕತ್ತೀನಿ. ಇದು ಹಸಿಗರಿ, ಹಾಂ, ಸ್ವಲ್ಪ ಹಿಂಗೆ ಕತ್ತರಲೆ ಹಿಂಗೆ ಕಟ್ ಮಾಡಿ ಹಾಕಬೇಕು. ಹಾಂ ನೋಡಿ, ನಾನು ಮಸಾಲೆ ಟೀ ಮಾಡ್ತೀನಿ, ಭಾರಿ ಬೆಸ್ಟ್ ಆಕತ್ತಿ ಇದು ಟೀ. ನಮ್ಮ ಬೆಳಗಾವ್ ಸೈಡ್ ಇದನ್ನು ಗಣಪತಿ ಗಲ್ಯಾಗ ಮಾಡ್ತಾರು, ಅದನ್ನು ನೋಡಿ ಬಂದು ನಾನು ಮಾಡಿದ್ದೇನೆ ನಿಮಗೆ. ನೀವು ಒಂದ್ಸಲ ಏನಾರ ನಮ್ಮ ಬೆಳಗಾವ್ಕೆ ಬಂದ್ರೆ ಗಣಪತಿ ಗಲ್ಯಾಗ ಟೀ ಕುಡೀರಿ, ಕುಡಿದು ನನಗೆ ಕಮೆಂಟ್ನಾಗ ಹೇಳಿ ಚಾ ಹೆಂಗಾಗೈತೆ ಅನ್ನೋದು. ಭಾರಿ ಮಸ್ತ್ ಮಾಡ್ತಾರಲ್ಲಿ ನೋಡಿ, ಎಷ್ಟು ಚಂದಾಗೈತಿ ಚಾ ಕಲರ್, ಅದು ಎಷ್ಟು ಬಂದೈತಿ. ಇದಕ್ಕೆ ಚಾ ಸೋಸಿದ್ರೆ ಮ್ಯಾಲ ಕೆನಿ ಕಟ್ಟಬೇಕು, ಕೆನಿ ಕಟ್ಟರೆ ಕರೆಕ್ಟ್ ಚಾ ಆಗೈತಂತ ನಾವು ತಿಳ್ಕೊಬೇಕು ನೋಡಿ. ಹೆಂಗೆ ಮಾಡಿದ್ದೀನಿ, ಹಾಂ, ಸ್ಮೆಲ್ ಬರಾಕತ್ತೈತಿ. ಇನ್ನೂ ಒಂದು ಸ್ವಲ್ಪ ಕುದಿಸ್ಬೇಕು, ನಿಮಗೆ ಕಲರ್ ಹೆಚ್ಚಬೇಕಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು. ಇಲ್ಲಪ್ಪ ನಮಗೆ ಇದು ವೈಟ್ ಕಲರ್ ಇರಲಿ ಅಂದ್ರೆ ಈಗಾಗಲೇ ಇದು ರೆಡಿ ಆಗೈತಿ, ನೀವು ಸೋಸ್ಕೊಂಡ್ರೂ ನಡೀತೈತಿ ನೋಡಿ. ಚಾ ರೆಡಿ ಆಗೈತಿ, ಹಂಗೆ ಕೆನಿ ಹೆಂಗೆ ಕಟ್ಟಾಕತ್ತೈತಿ. ಮತ್ತು ಗ್ಯಾಸ್ ಆಫ್ ಮಾಡ್ತೀನಿ, ಸೋಸೋದು ತೋರಿಸ್ತೀನಿ ನೋಡಿ. ನಾ ಬಾಂಡೆದಾಗ ಸೋಸ್ಕೋತೀನಿ ನೋಡಿ, ಎಲ್ಲ ಮಸಾಲೆ ಹೆಂಗೈತಿ. ನೀವು ಒಂದ್ಸಲ ಹಿಂಗೆ ಮಾಡಿ, ಸಾಯಂಕಾಲ ಗಂಡು ಮಕ್ಕಳೆಲ್ಲರೂ ನೌಕರಿ ಮಾಡಿ ಬರ್ತಾರೆ, ಖಡಕ್ ಚಾ ಕುಡಿದ್ರಂದ್ರೆ ಭಾರಿ ಚಲೋ ಆಗ್ತತಿ ನೋಡಿ. ಗ್ಲಾಸಕ್ಕೆ ಹಾಕಾಕತ್ತೀನಿ, ನೋಡಿ ಗರಮ ಗರಂ ಚಾ ರೆಡಿ ಆಯಿತು. ಹಾಂ, ಮಸಾಲ ಟೀನೂ ಅಂತಾರೆ, ಮಸಾಲ ಚಾನೂ ಅಂತಾರೆ. ಅದ್ರ ಜೋಡಿ ಇವು ಮುರುಗಿ ಬಿಸ್ಕಿಟ, ಹಾಂ, ಮುರುಗಿ ಬಿಸ್ಕಿಟ್ ಎದ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹತ್ತತಿ ನೋಡಿ. ನೀವು ಮಾಡಿ ಒಂದ್ಸಲ ಹಿಂಗೆ, ಈ ಚಾಯ್ಗೆ ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.